ಮೋದಿ ಕನಸಿನ ಜಲ ಜೀವನ್ ಮಿಷನ್ ಯೋಜನೆ ಜಾರಿಯಾಗಿದೆ ಆದರೆ ಹಲವು ಗ್ರಾಮಗಳಲ್ಲಿ ಕಳಪೆ ನಳ ಸಂಪರ್ಕ ಕಾಮಗಾರಿಯನ್ನ ಇಲ್ಲಿ ಆಗಿದೆ ಅನ್ನುವಂತ ಆರೋಪ ಕೆಲವು ಗ್ರಾಮಗಳಲ್ಲಿ ಕೇಳಿ ಬಂದಿದೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ ಹಳ್ಳ ಹಿಡಿತ ಮೋದಿ ಕನಸಿನ ಜಲ ಜೀವನ್ ಮಿಷನ್ ಯೋಜನೆ ಜಾರಿಯಾಗಿದೆ ಆದರೆ ಈ ಯೋಜನೆ ಜಾರಿಯಾಗಿದೆ ಆದರೆ ಹಳ್ಳ ಹಿಡಿತ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಣ್ತಾ ಇದೆ ಏನಾಗ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಯಾಕಂದ್ರೆ ಇಲ್ಲಿ ಗುಂಡ್ಲುಪೇಟೆಯ ಹಲವು ಗ್ರಾಮಗಳಲ್ಲಿ ಕಳಪೆ ನಳ ಸಂಪರ್ಕ ಇಲ್ಲಿ ಕೂಡಿಸಿದ್ದಾರೆ ಅಂತ ಕಾಮಗಾರಿ ಕೂಡ ಇಲ್ಲಿ ಮಾಡಿದ್ದಾರೆ ಅನ್ನುವಂತ ಆರೋಪ ಇಲ್ಲಿ ಅಮೋಕ್ತಿರಿಗೆ ಲಭ್ಯ ಆಗಿದೆ ಉತ್ತನಪುರ ಮಗುವಿನಹಳ್ಳಿ ಕೆಲವು ಕಾಲೋನಿಗಳಲ್ಲಿ ಕಳಪೆ ನಳ ಸಂಪರ್ಕ ಇಲ್ಲಿ ಮಾಡಲಾಗಿದೆ ಕಳಪೆ ಕಾಮಗಾರಿ ಕೂಡ ನಡೆಸಿದ್ದಾರೆ ಜಲ ಜೀವನ್ ಮಿಷನ್ ಯೋಜನೆ ಜಾರಿಯಾಗಿದೆ ಆದರೆ ಕಳಪೆಯಿಂದ ಕಾಮಗಾರಿ ನಡೆಸಿದ್ದಾರೆ ಅನ್ನುವಂತ ಆರೋಪ ಕಾರ್ಯಾತ್ಮಕ ನಳ ಸಂಪರ್ಕ ಕಲ್ಪಿಸುವಲ್ಲಿ ವಿಫಲರಾದ ಅಧಿಕಾರಿಗಳು ಏನೋ ಎಷ್ಟೋ ಹಣ ಖರ್ಚು ಮಾಡಿ ಪ್ರತಿಯೊಂದು ಮನೆಗಳಿಗೂ ಕೂಡ ಇದು ನಲ್ಲಿ ಸಂಪರ್ಕವನ್ನ ಮಾಡಿದ್ದಾರೆ ಆದರೆ ಕಳಪೆಯಿಂದ ಕೂಡಿದೆ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬಂದಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಗುಂಡ್ಲುಪೇಟೆಯ ಹಲವು ಗ್ರಾಮಗಳಲ್ಲಿ ಇರುವಂತ ಪರಿಸ್ಥಿತಿ ಏನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಿ ಜೆಜೆಎಂ ಕಾಮಗಾರಿ ಹೆಸರಲ್ಲಿ ಕೋಟ್ಯಾಂತರ ಹಣ ಗುಳುಮಾಗಿದೆ ಅನ್ನುವಂತ ಮಾತುಗಳು ಇಲ್ಲಿ ನೋಡಿ ಯಾವ ತರ ಅವರು ಅಲ್ಲಾಡಿಸಿದ್ದಾರೆ ಆ ನಲ್ಲಿ ಸಮೇತ ಕಿತ್ಕೊಂಡು ಬರ್ತಾ ಇದೆ ದುಡ್ಡು ಕೂಡ ಸರ್ಕಾರದ ಹಣ ಇಲ್ಲಿ ಖರ್ಚಾಗಿದೆ ಆದರೆ ಕಾಮಗಾರಿ ಮಾತ್ರ ಸರಿಯಾಗಿ ಆಗಿಲ್ಲ ಮುರಿದು ಬೀಳ್ತಾ ಇದೆ ನಳ ಸಂಪರ್ಕ ಪೈಪ್ಗಳು ದೃಶ್ಯದಲ್ಲಿ ಗಮನಿಸುತ್ತಿದ್ದೀರಿ ಅವರು ಹೇಗೆ ನೋಡಿ ಅಲ್ಲೇ ರೊಟೇಟ್ ಹೇಗೆ ಮಾಡ್ತಾರೆ ಆ ತರ ರೊಟೇಟ್ ಆಗ್ತಾ ಇದೆ ಅದಕ್ಕೆ ಬಂದೋಬಸ್ತ್ ಆದಂತ ಕಾಮಗಾರಿ ಆಗಿಲ್ಲ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಸಿ ಕೈ ತೊಳೆದುಕೊಂಡಿದ್ದಾನೆ ಗುತ್ತಿಗೆದಾರ ಅನ್ನುವಂತ ಮಾತು ಅಲ್ಲಿ ಸ್ಥಳೀಯರು ಆಡ್ತಾ ಇರೋದು ಮಗುವಿನಹಳ್ಳಿಯಲ್ಲಿ 74 ಮನೆಗಳಿಗೆ ಆಗಿರುವ ವೆಚ್ಚ 10 ಲಕ್ಷ ನೋಡಿ 74 ಮನೆಗಳಿಗೆ ಸಂಪರ್ಕವನ್ನ ಕೊಟ್ಟಿದ್ದಾರೆ ನಲ್ಲಿ ಸಂಪರ್ಕ ಆದರೆ 10 ಲಕ್ಷ ಇಲ್ಲಿ ನೀರಲ್ಲಿ ಹೋಮ ಮಾಡಿದ ಹಾಗಾಗಿದೆ ನೋಡಿ ಪ್ರತಿಯೊಂದು ಕಡೆಗೂ ಅಲ್ಲಿ ಪೈಪ್ಗಳು ಕಿತ್ತುಕೊಂಡು ಬರ್ತಾ ಇದೆ ಕಳಪೆಯಿಂದ ಕಾಮಗಾರಿ ನಡೆಸಿದ್ದಾರೆ ನೋಡಿ ದೃಶ್ಯದಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ನಿಮಗೆ ನಾವು ಬಹಳ ಆಬ್ಸರ್ವ್ ಮಾಡಬೇಕು ಅಂತಂದ್ರೆ ಅಲ್ಲಿ ಯಾವ ತರ ಅವರು ಕಾಮಗಾರಿಯನ್ನ ನಡೆಸಿದ್ದಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದೀವಿ ಆ ನಲ್ಲಿ ಕೂಡ ಹಾಗೆ ಅಲ್ಲಾಡ್ತಾ ಇದೆ ಒಂದು ಕಡೆಯಿಂದ ಕಿತ್ತುಕೊಂಡು ಬರ್ತಾ ಇದೆ ಈ ರೀತಿಯಾಗಿ ಗುತ್ತಿಗೆದಾರ ಇಲ್ಲಿ ತನ್ನ ಕಾಮಗಾರಿಯನ್ನ ಮಾಡಿ ಕೈ ತೊಳೆದುಕೊಂಡಿದ್ದಾನೆ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಮಗುವಿನಹಳ್ಳಿಯಲ್ಲಿ 74 ಮನೆಗಳಿಗೆ ಆಗಿರುವ ವೆಚ್ಚ 10 ಲಕ್ಷ ಆದರೆ 10 ಲಕ್ಷ ನೀರಲ್ಲಿ ಹೋಮ ಆಗಿದೆ ಯಾಕಂದ್ರೆ ಈ ಕಡೆಗೆ ಸರ್ಕಾರದಿಂದ ಹಣ ಕೂಡ ಖರ್ಚಾಗಿದೆ ಅದರ ತಕ್ಕನಂಗೆ ಇಲ್ಲಿ ಕಾಮಗಾರಿ ಕೂಡ ನಡೆದಿಲ್ಲ ಮೋದಿಯ ಕನಸಿನ ಜಲ ಜೀವನ್ ಮಿಷನ್ ಯೋಜನೆ ಏನಾಯ್ತು ಹಾಗಾದ್ರೆ ಈ ಕಡೆಗೆ ಹಣ ಕೂಡ ಹೋಯಿತು ಈ ಕಡೆಗೆ ಸಮಯ ಕೂಡ ವ್ಯರ್ಥ ಆಯ್ತು ಗುತ್ತಿಗೆದಾರ ಕೈ ತೊಳೆದುಕೊಂಡಿದ್ದಾನೆ ತನಗೆ ಹೇಗೆ ಬರುತ್ತೆ ಹಾಗೆ ಏನೋ ಮಾಡಿಬಿಟ್ಟಿದ್ದಾನೆ ಬಂದಷ್ಟು ಹಣವನ್ನ ತೆಗೆದುಕೊಂಡು ಇಲ್ಲಿಂದ ಹೋಗಿದ್ದಾನೆ ಆದ್ರೆ ಕಾಮಗಾರಿಯೇ ಬಂದೋಬಸ್ತ್ ಆಗಿಲ್ಲಲ್ಲ ಅಲ್ಲಿರುವ ಸ್ಥಳೀಯರ ಆರೋಪ ಇದಾಗಿರುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಇಲ್ಲಿ ಅನ್ನುವಂತ ಮಾತುಗಳು ಕೂಡ ಇಲ್ಲಿ ಸ್ಥಳೀಯರು ಆಡಿದ್ದಾರೆ ಇನ್ನು ಕಾರ್ಯಾತ್ಮಕ ನಳ ಸಂಪರ್ಕ ಕಲ್ಪಿಸುವಲ್ಲಿ ವಿಫಲರಾಗಿದ್ರು ಅಧಿಕಾರಿಗಳು ವಿಫಲರಾದ್ರ ಅನ್ನುವಂತ ಪ್ರಶ್ನೆ ಇಲ್ಲಿ ನಾವು ಈ ದೃಶ್ಯವನ್ನ ಗಮನಿಸಿದ್ರೆ ನಮ್ಮಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆ ಇದು ಯಾಕಂದ್ರೆ ಲಕ್ಷಾಂತರ ಹಣ ಕೂಡ ಇಲ್ಲಿ ಖರ್ಚಾಗಿದೆ 74 ಮನೆಗಳು ಸೇರಿ 10 ಲಕ್ಷ ವೆಚ್ಚ ಆಗಿದೆ ಆದ್ರೆ ಎಲ್ಲಿ ಹೋಯ್ತು 10 ಲಕ್ಷ ಕಳಪೆಯಿಂದ ಕೂಡಿರುವ ನಲ್ಲಿಗಳನ್ನು ನಾವು ನೋಡಿದ್ವಿ ಹಿಡ್ಕೊಂಡ್ರೆ ಅದೇನ ಈಗ ಮುರಿದು ಬೀಳುತ್ತೆ ಅನ್ನುವಂತ ಸ್ಥಿತಿಗೆ ಬಂದಿದಾವೆ ಒಂದಲ್ಲ ಎಲ್ಲ ಎರಡಲ್ಲ ಎಲ್ಲಾ ಕಡೆಗೂ ಎಷ್ಟೊಂದು ಸಾಕಷ್ಟು ದೃಶ್ಯವನ್ನ ನಾವು ನೋಡಿದ್ವಿ ಎಲ್ಲಾ ಕಡೆಗೂ ಇದೆ ಗೋಳು ಕಿತ್ತುಕೊಂಡು ಬರ್ತಾ ಇದ್ದಾವೆ ಇಲ್ಲಿ ಪೈಪ್ಗಳು
ನೋಡಿ ಯಾವುದನ್ನ ಬಟ್ಟೆಯಿಂದ ಸುತ್ತಿ ಹಾಕಿ ಕಟ್ಟಿದ್ದಾರೆ ನೀರು ಎಲ್ಲಿ ಪೋಲ್ ಆಗಬಾರದು ಅನ್ನುವಂತ ರೀತಿಯಾಗಿ ಅಲ್ಲಿ ಕಟ್ ಹಾಕಿದ್ದಾರೆ ಇನ್ನು ಜಖಂಗೊಂಡಿರುವ ನಾಳ ಸಂಪರ್ಕ ಪೈಪ್ ಲೈನ್ ಕೂಡ ಅಲ್ಲಿ ಪೋಲ್ ಆಗ್ತಾ ಇದೆ ಅದರಿಂದ ನೀರು ಕೂಡ ಇಷ್ಟೆಲ್ಲ ಇಲ್ಲಿ ಆಗ್ತಾ ಇದೆ ಅಂತಂದ್ರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಪುತ್ತನಪುರ ಮಗುವಿನಹಳ್ಳಿ ಮತ್ತು ಕೆಲವು ಕಾಲೋನಿಗಳಲ್ಲೂ ಕೂಡ ತೀರಾ ಕಳಪೆಯಿಂದ ಮಾಡಿದರೆ ಇಂತಹ ಕಾಮಗಾರಿ ನೀರು ಕೂಡ ಪೋಲ್ ಆಗ್ತಾ ಇದೆ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಕೆಟ್ಟೋಗಿರುವಂತ ಪೈಪ್ ಅನ್ನು ತಂದು ಜೋಡಿಸಿ ತಮ್ಮ ಕಾಮಗಾರಿಯನ್ನ ಮುಗಿಸ್ಕೊಂಡು ಬಿಟ್ಟಿದ್ದಾರೆ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ ನೀರು ಹೇಗೆ ಬರುತ್ತೆ ಯಾವ ನೀರು ಬರುತ್ತೆ ಎಲ್ಲಿಂದ ಬರುತ್ತೆ ಯಾವ ತರ ಬರುತ್ತೆ ಅನ್ನೋದು ಕೂಡ ಏನೋ ಗಮನ ಇಲ್ಲ ಗುತ್ತಿಗೆದಾರನಿಗೆ ಏನೋ ಒಂದು ಕೆಲಸ ಮಾಡಿ ಬಂದಷ್ಟು ಹಣದಿಂದ ತಗೊಂಡು ಕೆಲಸ ಮಾಡಿ ಹೋಗ್ಬಿಟ್ಟಿದ್ದಾನೆ ಇದನ್ನೆಲ್ಲ ಈಗ ಅನುಭವಿಸ್ತಾ ಇರೋರು ನಾವು ಅಂತ ಅಲ್ಲಿ ಸ್ಥಳೀಯರು ಆರೋಪ ಮಾಡಿರೋದು ಸ್ವತಃ ಅಲ್ಲಿ ಸ್ಥಳೀಯರು अर्ध घंटा मुकाल गंटे एर गंटे टेम हिड़िया तुम कष्ट कूली हिड़ियार पैप कल इला बिंदे मड़क अड़के ये नमेंगे सौलभ्य जल जीवन भारी कल ನೀರು ಮೊದಲು ಅರ್ಧ ಗಂಟೆಗೆ ಇಡ್ಕತಿದ್ನು ಪೈಪ್ ಆಗಲಿ ಯಾವುದೇ ಆಗಲಿ ಯಾವುದೇ ಸರ್ ಸಮಸ್ಯೆ ಇಲ್ಲ ಈಗ ಜಲ್ ಜೀವನ ಬಂದು ಪೈಪ್ ಹಾಕಿ ಪೈಪ್ ಲೂ ಕೂಡ ಯಾವುದೇ ತರ ಲೋಕಲ್ ಪೈಪ್ ಈಗ ಒಂದು ನೀರು ಬಿಳದೆ ತುಂಬಾ ಕಮ್ಮಿ ಸರ್ 2 ಗಂಟೆ ಟೈಮ್ ಆಗುತ್ತೆ ಒಬ್ರು ನೀರು ಹಿಡಿಬೇಕು ಅಂದ್ರೆ ಇಲ್ಲಿ ಕೂಲಿಗೆ ಹೋಗಬೇಕು ಅಲ್ಲ ನೀರು ಹಿಡಿಬೇಕು ಅನ್ನದೇ ಒಂದರ ಕನ್ಫ್ಯೂಷನ್ ಆಗುತ್ತೆ ಸರ್ ಕುತುಂಬರ ಜನತೆಗೆ ಅದಕ್ಕೆ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಇದು ಯಾವ ತರ ಸರ್ಕಾರಿ ಲೆವೆಲ್ ಅಲ್ಲಿ ಯಾವ ತರ ಜನಗಳಿಗೆ ಒಂದು ಅನುಕೂಲ ಇರುತ್ತೆ ಮಾಡ್ಕೊಡಬೇಕು ಇನ್ನು ಕೂಲಿ ಮಾಡೋರಿಗೆ ಯಾವ ತರ ಹಿತ ದೃಷ್ಟಿ ಕಾಪಾಡಬೇಕು ಅನ್ನೋದು ಎಲ್ಲ ಕೂಡ ಸರ್ ನಿಮಗೆ ತಿಳಿದಂತದು ಇದರಂತ ಪುತ್ತನಪುರದಂತ ಕಾರ್ಯಕರ್ಮಿ ಎಲ್ಲೂ ನಡೆದಿಲ್ಲ ಸರ್ ಕುಂಪಡ ತಲುಪು ಸರ್ ಪುತ್ತನಪುರದಲ್ಲಿ ಕಾಮಗಾರಿನೇ ಕ್ಲಿಯರ್ ಆಗಿಲ್ಲ ಆದರೂ ಇವತ್ತು ಹ್ಯಾಂಡ್ ಓವರ್ ಕೊಡಿ ಅಂತ ಪಂಚಾಯತ್ ಲೆವೆಲ್ ಬಂದಿದೆ ಸರ್ ಅವರು ಕೂಲಿಗೋಗರು ನಮಗೆ ನೀರಿಗೆ ತುಂಬಾ ಪ್ರಾಬ್ಲಮ್ ಆಗ್ತದ ನಮಗೆ ನೀರು ಸೆಟ್ ಆಗಲ್ಲ ಅಷ್ಟೇ ಈಗ ವಾಸ್ತವಾಗಿ ಹಾಕಿರೋದು ನಮಗೆ ನೀರು ಸೆಟ್ ಆಯ್ತಿತ್ತು ಈಗ ನಮಗೆ ನೀರು ಸೆಟ್ ಆಗಲ್ಲ ಆಮೇಲೆ ನೀರು ಬಂತು ಅಂದ್ರೆ ಗಡಗಡ ನೋದಿರುತ್ತೆ ಅಷ್ಟೇ ನಲ್ಲಿ ಭದ್ರ ಇಲ್ಲ ನೀರು ಬೀಳ್ತು ಅಂದ್ರೆ ಒದರ್ತಪ್ಪ ನಾವು ಕೂಲಿಗೆ ವಾಗರು ನಾವು ಎಷ್ಟು ಹೊತ್ತು ಗಂಟಿದೀಯ ಕದ 9 ಗಂಟೆ ಗಂಟೆ ಬೀಳುತ್ತ ಅಂತಾರ 9 ಗಂಟೆ ನಾವು ಕೂಲಿಯಲ್ಲಿ ಬಿಡ್ಬಿಟ್ನವರ ಕಂತ ಎಸಿಗ ಅಲ್ಲಿ ಸ್ಥಳೀಯರು ಕೂಡ ಅಮೋಕ್ ಟಿವಿ ಮುಂದೆ ಮಾತಾಡಿದ್ರು ಒಂದು ಕಾಲೋನಿ ಅಂತ ಅಷ್ಟೇಲ್ಲ ಹಲವು ಕಾಲೋನಿಗಳಲ್ಲೂ ಕೂಡ ಇದೇ ಗೋಳಾಗಿದೆ ಅಧಿಕಾರಿಗಳು ಮಾಡಿರುವಂತ ನಿರ್ಲಕ್ಷ್ಯಕ್ಕೆ ಇವತ್ತು ನಾವು ಇಲ್ಲಿ ಅನುಭವಿಸುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ನೀರು ಕೂಡ ಪೋಲಾಗಿ ಹೋಗ್ತಾ ಇದೆ ಸಾಕಷ್ಟು ವ್ಯರ್ಥ ಆಗ್ತಾ ಇದೆ ಆದರೂ ಇನ್ನೂ ಕೂಡ ಯಾರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಇಲ್ಲಿ ಹಣ ಕೂಡ ಇಷ್ಟೊಂದು ಸುರಿದಿದ್ದಾರೆ ಅಂತಂದ್ರೆ ಅದರ ತಕ್ಕನಂಗೆ ಕೆಲಸ ಆಗಬೇಕು ಕೆಲಸ ಕೂಡ ಅಲ್ಲಿ ಆಗಿಲ್ಲ ಸರಿಯಾಗಿ ಈ ಕಡೆಗೆ ಹಣ ಕೂಡ ವ್ಯರ್ಥ ಆಗಿದೆ ಸಮಯ ಕೂಡ ವ್ಯರ್ಥ ಆಗಿದೆ ಈಗ ಮತ್ತೆ ನಾವು ಅದನ್ನ ಅಧಿಕಾರಿಗಳ ಹತ್ತಿರ ಹೇಳಿದ್ರೆ ಪ್ರಯೋಜನನೇ ಆಗ್ತಾ ಇಲ್ಲ ಅಂತ ಅಮೋಕ್ ಟಿವಿಯ ಮೂಲಕ ಅವರು ಅಲ್ಲಿ ತಮ್ಮ ಏನಲ್ಲಿ ಆಕ್ರೋಶ ಇತ್ತಲ್ಲ ಅದನ್ನ ಅಮೋಕ್ ಟಿವಿಯ ಮುಂದೆ ಈಗ ವ್ಯಕ್ತಪಡಿಸಿಕೊಂಡಿದ್ದಾರೆ ಹಾಗೆ ಮಗುವಿನಹಳ್ಳಿಯಲ್ಲೂ ಕೂಡ 74 ಮನೆಗಳ ಕಾಮಗಾರಿ ಆಗಿದೆ ಅದು ಕೂಡ ವ್ಯರ್ಥ ಆಗಿದೆ ಎಲ್ಲಿ ಬೇಕಾದಲ್ಲಿ ಪೈಪ್ಗಳು ಒಡ್ಕೊಂಡು ಹೋಗ್ತಾ ಇದ್ದವೆ ನೀರು ಕೂಡ ಪೋಲ್ ಆಗ್ತಾ ಇದೆ ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ಅಧಿಕಾರಿಗಳು ಇವರ ನಿರ್ಲಕ್ಷ್ಯ ಯಾಕೆ ಇಷ್ಟೊಂದು ಈ ಯೋಜನೆ ಜಾರಿ ಮಾಡಿದ್ದಾರೆ ಅಂತಂದ್ರೆ ಮೋದಿ ಕನಸಿನ ಜಲ ಜೀವನ ಮಿಷನ್ ಯೋಜನೆ ಜಾರಿ ಆಗಿದೆ ಅದರ ತಕ್ಕನಂಗೆ ಫಲ ಸಿಗಬೇಕಲ್ಲ ನಮಗಳಿಗೆ ಈ ಕಡೆಗೆ ಹಣ ಕೂಡ ಹೋಯಿತು ಈ ಕಡೆಗೆ ಸಮಯ ಕೂಡ ಹೋಯಿತು ನಮಗೆ ಸರಿಯಾಗಿ ವ್ಯವಸ್ಥೆ ಕೂಡ ಆಗಿಲ್ಲ ಹಾಗಿದ್ರೆ ಏನು ಮಾಡ್ತಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ನಾವು ಇಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಬರೀ ಯೋಜನೆ ಜಾರಿ ಆಗೋದಲ್ಲ ಕಾಮಗಾರಿ ಮಾಡಿಸೋದಲ್ಲ ಏನಾಗ್ತಿದೆ ಯಾವ ತರ ಕಾಮಗಾರಿಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಕಳಪೆಯಿಂದ ಕೂಡ್ತಾ ಇದೆ ಇಂತಹ ಕೆಲಸಗಳು ಅದಷ್ಟು ಪ್ರತಿಯೊಂದು ಮನೆಗೆ ಪ್ರತಿದಿನ ಒಂದೊಂದು ಸಲ ಭೇಟಿ ಕೊಟ್ಟು ಏನು ಕೆಲಸ ಆಗ್ತಾ ಇದೆ ಅಂತ ಸ್ವಲ್ಪ ಅವರು ಗಮನ ಹರಿಸಿದ್ರೆ ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡಿದ್ರೆ ಇವತ್ತಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸುಮಾರು ದಿನದಿಂದ ಇದೇ ಪರಿಸ್ಥಿತಿ ಆಗಿದೆ ನಮ್ಮದು ಒಂದೇ ಕಾಲೋನಿ ಅಂತ ಅಲ್ಲ ಇಲ್ಲಿ ಸುತ್ತಮುತ್ತ ಇರುವಂತಹ ಗ್ರಾಮಗಳಲ್ಲೂ ಕೂಡ ಇದೇ ಗೋಳಾಗಿದೆ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಧಿಕಾರಿಗಳು ಈಗ ಆಲ್ರೆಡಿ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೆಲವು ಗ್ರಾಮಗಳನ್ನು ಅಲ್ಲಿ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಏನು ಮಾಡ್ತಿದೆ ಈಗ ಅಧಿಕಾರಿಗಳ ಹತ್ತಿರ ನಾವು ಹೋದ್ರೆ ಪ್ರಯೋಜನ ಆಗ್ತಾ ಇಲ್ಲ ಹ್ಯಾಂಡ್ ಓವರ್ ಆದಂತಹ ಗ್ರಾಮಗಳು ಏನಿದಾವಲ್ಲ ಇಲ್ಲಿ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಅಲ್ಲಿರುವ ಸ್ಥಳೀಯರು ಹಾಕ್ತಾ ಇರುವಂತದ್ದು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಕ್ಯಾರೆ ಅಂತ ಇಲ್ಲ ನಮ್ಮಗಳ ಸಮಸ್ಯೆಗೆ
ಇದೇನೋ ಯೋಜನೆ ಜಾರಿ ಆಯ್ತು ನಮಗೋಸ್ಕರ ಜಾರಿ ಆಗಿದೆ ಜಲ ಜೀವನ್ ಮಿಷನ್ ಯೋಜನೆ ಜಾರಿ ಆದ್ರೂ ಕೂಡ ನಮಗಂತೂ ಪ್ರಯೋಜನನೇ ಆಗ್ತಾ ಇಲ್ಲ ನೀರು ಈ ಕಡೆಗೆ ವ್ಯರ್ಥ ಆಗ್ತಾ ಇದೆಲ್ಲ ಏನು ಮಾಡ್ತಿದ್ದಾರೆ ಹಾಗಿದ್ರೆ ನಾವು ನಮ್ಮಗಳು ಯಾರತ್ರ ಹೇಳ್ಕೊಳ್ಳೋಣ ಅನ್ನುವಂತ ಮಾತುಗಳು ಅಲ್ಲಿ ಸ್ವತಃ ಸ್ಥಳೀಯರು ಕೂಡ ಮಾತಾಡಿದ್ದಾರೆ ಇನ್ನು ಗುಂಡ್ಲುಪೇಟೆಯ ಹಲವು ಗ್ರಾಮಗಳಲ್ಲಿ ಕಳಪೆ ನಳ ಸಂಪರ್ಕ ಕಾಮಗಾರಿ ಆಗಿದೆ ಇನ್ನು ಮುಂದಾದರೂ ಇವತ್ತೇನೋ ಇಷ್ಟೆಲ್ಲ ಆಗಿದಾಗೋಯ್ತು ಮುಂದಾದರೂ ಅದನ್ನ ಸರಿಪಡಿಸಬೇಕು ಅನ್ನುವಂತ ಮಾತುಗಳಲ್ಲಿ ಸ್ಥಳೀಯರು ಆಡಿದ್ರು ಈಗ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ನಾವು ತೋರಿಸ್ತಾ ಇದ್ವಿ ಈಗಾಗಲೇ ಅಲ್ಲಿರುವಂತ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ನಾವು ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ ಅವರು ಕೂಡ ಫೋನ್ ಕಟ್ ಮಾಡ್ತಾ ಇದ್ದಾರೆ ಇಂತ ಸಮಸ್ಯೆಗಳನ್ನು ನಾವು ಕೇಳಬೇಕು ಅಲ್ಲಿ ಏನಾಗ್ತಾ ಇದೆ ಸಮಸ್ಯೆನ ಕೂಡ ನಾವು ಈಗಾಗಲೇ ಇಲ್ಲಿ ಚರ್ಚೆನ ಮಾಡ್ತಾ ಇದ್ದೀವಿ ಆದರೆ ಅವರು ಮಾತ್ರ ಅವರ ಪಾಡಿಗೆ ಅವರು ಸುಮ್ಮನಾಗಿದ್ದಾರೆ ಯಾಕೆ ನಿರ್ಲಕ್ಷ್ಯ ಮಾಡಬೇಕು ಈಗ ನಾವು ಕೂಡ ಅದನ್ನೇ ಈಗ ಕಣ್ಣಿಗೆ ಕಂಡಿದ್ದಂತ ದೃಶ್ಯವನ್ನ ನೋಡಿ ನಾವು ಹೇಳ್ತಾ ಇದ್ವಿ ಅಲ್ಲಿರುವ ಸಮಸ್ಯೆನ್ನ ಯಾಕೆ ಇನ್ನು ಬಗೆಹರಿಸ್ತಿಲ್ಲ ಈಗ ನಾವು ಸ್ವತಃ ಅಲ್ಲಿ ಎಡಬಲಿ ಗಂಗಾದವರನ್ನ ಕೂಡ ಇಲ್ಲಿ ಸಂಪರ್ಕವನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ ಅವರು ಕೂಡ ಫೋನ್ ಕಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿನ ಸಮಸ್ಯೆ ಏನಾಗ್ತಿದೆ ಅಂತ ಕೇಳಬೇಕಲ್ಲ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಯಾಕೆ ಪ್ರತಿಯೊಂದು ನಲ್ಲಿನೂ ಈಗ ಒಂದು ಎರಡು ನೋಡ್ತಾ ಇಲ್ಲ ಎಷ್ಟೊಂದು ನಲ್ಲಿಗಳು ನೋಡ್ತಾ ಇದ್ದೀವಿ ಕಳಪೆಯಿಂದ ಕೂಡಿದವೆ ಇದರ ಬಗ್ಗೆ ಈಗ ಎಡಬಲಿ ಗಂಗಾಧರ ಜೊತೆಗೆ ಮಾತಾಡಬೇಕು ಅಂತ ನಾವು ಫೋನ್ ಅನ್ನು ಅವರಿಗೆ ಸಂಪರ್ಕ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ವಿ ಗಂಗಾಧರ್ವರ ಜೊತೆಗೆ ಆದರೆ ಅವರು ಕೂಡ ಫೋನ್ ಅನ್ನು ಕಟ್ ಮಾಡ್ತಾ ಇದ್ದಾರೆ ಯಾಕೆ ಯಾಕಂದ್ರೆ ಈಗ ಫೋನ್ ಕಟ್ ಮಾಡಲಿ ಏನೇ ಇರಲಿ ಯಸಿನೋ ಈ ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಕೇಳಿಸ್ತಾ ಇದೆಯಾ ಹಲೋ ಹೇಳಿ ಮೇಡಮ್ ಸರ್ ಕೇಳಿಸ್ತಾ ಇದೆಯಾ ಈಗ ಗುಂಡ್ಲುಪೇಟೆಯಲ್ಲಿ ಹಲವು ಗ್ರಾಮಗಳು ಈಗ ಗ್ರಾಮ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಆಗಿದ್ದಾವೆ ಆಯ್ತಲ್ವಾ ಈಗ ಅಲ್ಲಿ ನಳ ಸಂಪರ್ಕ ಕೂಡ ಕಳಪೆಯಿಂದ ಕಾಮಗಾರಿ ಆಗಿದೆ ನಮಗೆ ಸರಿಯಾಗಿ ನೀರು ಕೂಡ ಬರ್ತಾ ಇಲ್ಲ ಪೋಲ್ ಆಗ್ತಾ ಇದೆ ಅಂತ ಅಲ್ಲಿ ಸ್ವತಃ ಸ್ಥಳೀಯರು ಆರೋಪ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಈಗಾಗಲೇ ಮೇಡಮ್ ಅವರೇ ಜಲ ಜೀವನ್ ಮಿಷನ್ ಅಲ್ಲಿ ಏಜೆನ್ಸಿ ಕೊಟ್ಟಿದಾರಲ್ಲ ಅವರೆಲ್ಲ ಕಳಪೆ ಕಾಮಗಾರಿ ಮಾಡಿರೋದು ಯಾರ್ಯಾರೋ ಒಂದೊಂದು ಪೈಪ್ ಲೈನ್ ಗೆ ಒಂದು ಯಾರೋ ಬರ್ತಾರೆ ಪೈಪ್ ಲೈನ್ ಹಾಕ್ತಾರೆ ಮತ್ತೆ ನಿಲಿಗಳು ಬರ್ತಾರೆ ಯಾರೋ ಹಾಕ್ತಾರೆ ಸರಿಯಾದ ರೀತಿ ಅದನ್ನ ಮಾಡಿಲ್ಲ ಮತ್ತೆ ನಮ್ಗೆ ಆಲ್ರೆಡಿ ನಮ್ಗೆ ಇರ್ತಕ್ಕಂತ ಟ್ಯಾಂಕ್ ಅದನ್ನ ಕನೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಕಬಿನಿ ನೀರ್ ಕೊಟ್ಟಿಲ್ಲ ನಮ್ಗೆ ಮಾಮೂಲಿ ನಮ್ ಬೋರ್ವೆಲ್ ನಮ್ಮ ಏನ್ ಪಂಚಾಯತಿ ವ್ಯಾಪ್ತಿಲಿ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ ಹಿಂದೆ ಮಾಡಿದ ಬೋರ್ವೆಲ್ಗೆ ಅದನ್ನ ಕನೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಕಬಿನಿ ನೀರೇ ಇಲ್ಲ ಇನ್ನೆಲ್ಲಿ ಅದು ಪ್ರೋಗ್ರೆಸ್ ಆಗದ್ ಮೇಡಮ್ ಅಲ್ಲ ಈಗ ಈಗಿರುವ ಸಮಸ್ಯೆ ಯಾವಾಗ ಬಗೆಹರಿಸಬೇಕು ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇರೋದು ಗ್ರಾಮ ಪಂಚಾಯತಿ ಕೂಡ ಯಾರು ಎಲ್ಲ ಕಳಪೆ ಕಾಮಗಾರಿ ಈಗಾಗ್ಲೇ ನಮ್ಗೆ ಮಳೆ ಬರ್ದವ್ರೆ ನಮ್ಗೆ ನೀರಿನ ಸಮಸ್ಯೆ ಒತ್ತಡ ಇತ್ತು ನಾವು ಅದ್ರ ಬಗ್ಗೆ ಗ್ರಾಮ ಪಂಚಾಯತಿಲಿ ಎಲ್ಲ ಸ್ಟ್ರೈಕ್ ಎಲ್ಲ ಮಾಡಿದೀವಿ ಸ್ಟ್ರೈಕ್ ಎಲ್ಲ ಮಾಡಿ ಈಗ ಅಲ್ಲಿ ನೀರನ್ನ ಒಂಚೂರು ಮಳೆ ಆಗಿ ತೇವಾಂಶ ಎತ್ತಿದ್ಮೇಲೆ ಬೋರ್ಗಳೆಲ್ಲ ಓಡ್ತಾ ಇದೆ ಅದರಿಂದ ನೀರ್ ಇದಾಗುತ್ತೆ ನಮ್ಗೆ ಕಬಿನಿ ನೀರ್ ಕೊಡ್ತೀನಿ ಜಲ ಜೀವನ್ ಮಿಷನ್ ಮಾಡಿದ್ರು ಹಿಂದೆ ಪೈಪ್ ಲೈನ್ ನಮ್ಗೆ ಅದೇ ಸಾಕಾಗಿತ್ತು ಅದು ಗ್ರಾಮ ಪಂಚಾಯತಿಯಿಂದ ಬೇರೆ 15 ಲಕ್ಷ ತಗೊಂಡ್ರು 15 ಫೈನಾನ್ಸ್ ಅಲ್ಲಿ ಅದು ರಿಕವರಿ ಆಗಿಲ್ಲ ಮನ್ ಮನೆಗೆ 2,000 ಕಟ್ಸಿ ಅಂದ್ರು ಅದನ್ನೆಲ್ಲ ಕಟ್ಸಕ್ಕಾಗುತ್ತೆ ಮೇಡಮ್ ಇನ್ನೇನೆ ಕನೆಕ್ಷನ್ ಕೊಡ್ಬೇಕಾದ್ರೆ ನಾವು 1,500 ಡಿಪಾಸಿಟ್ ತಗೊಂಡಿದ್ವಿ ಈಗ ನೀವು ಗ್ರಾಮ ಪಂಚಾಯತಿಯ ಸದಸ್ಯರು ಹೌದು ಈಗ ಮೇಲಾಧಿಕಾರಿಗಳಿಗೆ ಈ ವಿಷಯ ಏನಾದ್ರೂ ತಿಳಿಸುವಂತಹ ಪ್ರಯತ್ನ ಮಾಡಿದ್ರ ಇಲ್ಲ ಮೇಡಮ್ ನಾನು 2-3 ಸರಿ ಅಲ್ಲಿ ಏಜೆನ್ಸಿ ಅವರು ಬರ್ಬೇಕಾರೆ ಅಲ್ಲಿ ಜೊತೆಗೆ ಒಬ್ರು ಇಂಜಿನಿಯರ್ ಗಳು ಬರ್ತಾರೆ ಅವ್ರಿಗೆಲ್ಲ ಹೇಳಿ ಈಗ ಇನ್ಸ್ಟ್ರಕ್ಷನ್ ಎಲ್ಲ ಗೈಡ್ ಲೈನ್ಸ್ ಎಲ್ಲ ಕೊಟ್ವಿ ಈ ತರ ಮಾಡಿಪ್ಪ ಈ ತರ ಚೆನ್ನಾಗ್ ಮಾಡಿ ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೆಲ್ಲಿ ಹಾಕಕ್ಕೆ ಒಬ್ರು ಬರ್ತಾರೆ ಇದನ್ ಮಾಡಕ್ಕೆ ಒಬ್ರು ಬರ್ತಾರೆ ಯಾರು ಇವತ್ತಿದ್ದವನ್ ನಾಳೆ ಬರಲ್ಲ ಹೇಳದ್ದು ಅದು ಈ ಗಾಳಿಗ್ ತುರ್ಕೊಂಡ್ ಹೋದಂಗ ಆಗುತ್ತೆ ಓಕೆ ಆದ್ರೂ ಸದ್ಯಕ್ಕೂ ಕೂಡ ಯಾರು ಬಂದಿಲ್ಲ ಅಲ್ಲಿ ನಲ್ಲಿ ಏನಾಗ್ತಿದೆ ಯಾವ ತರ ಕಾಮಗಾರಿ ಮಾಡಿದ್ದಾರೆ ಅಂತ ಯಾರು ಕೂಡ ಇನ್ನ ತನಕ ಸಿಸಿ ರಸ್ತೆಗಳನ್ನೆಲ್ಲ ನಾವು ಗ್ರಾಮ ವಿಕಾಸದಲ್ಲಿ ಸಿಸಿ ರಸ್ತೆಗಳನ್ನೆಲ್ಲ ಮಾಡಿದ್ರು ಅದನ್ನೆಲ್ಲ ಕಟ್ ಮಾಡಿದ್ರು ಒಡೆದಾಕಿದ್ರು ಅದನ್ನ ಪುನಃ ಪ್ಯಾಚ್ ಹಾಕಿದ್ರು ಅದನ್ನ ಪ್ಯಾಚ್ ನೀಟ್ ಆಗಿ ಹಾಕಿಲ್ಲ ಈ ತರ ಆದ್ರೆ ಏನು ಮಾಡದ್ ಮೇಡಮ್ ಓಕೆ ಎಲ್ಲ ಮಾಡ್ತಾರೆ ಏನ್ ಮಾಡೋದು ಮೇಲಧಿಕಾರಿಗಳ ಎಲ್ಲ ಕುಮ್ಮಕ್ಕಿರುತ್ತೆ ಅಧಿಕಾರಿ ವರ್ಗದವ್ರು ಎಲ್ಲ ಕೇಳಲ್ಲ ಇದು ಇದು ಕಾಮಗಾರಿ ಒಂದ್ ರೀತಿಲಿ ಒಳ್ಳೇದ್ ಮೇಡಮ್ ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ದಂಧೆ ತರ ಆಗ್ಬಿಟ್ಟಿದೆ ಅದಕ್ಕೆ ದೊಡ್ಡ ಮಟ್ಟದ ಅಧಿಕಾರಿಗಳೇ ಇದೊಂದು ಇದ್ರ ಬಗ್ಗೆ ತನಿಖೆ ಮಾಡ್ಬೇಕು ಮೇಡಮ್
ಅಲ್ಲ ಒಟ್ಟಿನಲ್ಲಿ ಎಷ್ಟು ಮನೆಗಳಿಗೆ ಈ ನಲ್ಲಿ ಸಂಪರ್ಕ ಕೊಟ್ಟಿದ್ದಾರೆ? ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೊಟ್ಟಿದ್ದೀವಿ ಕೊಟ್ಟಾರೆ ಮೇಡಂ. ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ನಮಗೆ ನೀರ್ದು ಕಬಿನಿ ನೀರೇ ಕೊಟ್ಟಿಲ್ಲ. ಎಸ್ ಓಕೆ ಸುರೇಶ್ ಅವರೇ. ಬಿಟ್ಬಿಟ್ಟು ನೀರೇ ಕೊಡದೆ ನಮ್ಮ ನೀರೇ ಕೊಡ್ತ ಬೋರ್ವೆಲ್ ನೀರೇ ಕೊಡ ಅಂತದಾದ್ರೆ ಪ್ರಯೋಜನ ಏನು ಮೇಡಂ? ಕಬಿನಿ ನೀರ್ ತತ್ತಿವಿ ಅಂದ್ಬಿಟ್ಟು ಜಲ್ದಿ ಒಂದ್ ಕೊಟ್ಬಿಟ್ರು. ಹಿಂದೆ ಪೈಪ್ ಲೈನ್ ಎಲ್ಲ ಹೊಡೆದಾಕಿ ಇವರೇ ಪೈಪ್ ಲೈನ್ ಮಾಡ್ಕೊಂಡು ಆ ರೋಡ್ ಗಳು ಹೊಡೆದಾಕಿ ಎಲ್ಲ ಮಾಡಿದ್ರು. ಹಿಂಗ ಅದೇ ಬೋರ್ವೆಲ್ ಕೊಟ್ಟಿದ್ರು, ಇದೇ ದುಡ್ಡನ್ನ ಬೇರೆ ಕಡೆಗೆ ಅಭಿವೃದ್ಧಿ ಕೆಲಸಕ್ಕೆ ಮಾಡಿದ್ರೆ ಒಳ್ಳೇದಾಗದಲ್ಲ ಮೇಡಮ್? ಎಸ್ ಎಸ್ ಓಕೆ ಸುರೇಶ್ ಅವರೇ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂತಹ ಸುರೇಶ್ ಅವರು ಕೂಡ ಅಮೋಕ್ ಟಿವಿ ಜೊತೆಗೆ ಮಾತಾಡಿದ್ರು. ಯಾವ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇಲ್ಲಿ, ಯಾರು ಹೇಗಾದ್ರೂ ಬದುಕಲಿ. ನಾವು ಈಗಾಗಲೇ ಇಂಜಿನಿಯರ್ ಹತ್ರ ಕೂಡ ಮಾತಾಡಿದ್ವಿ, ಅವರು ಕೂಡ ಕ್ಯಾರೆ ಅಂತ ಇಲ್ಲ. ಇನ್ನು ಇದ್ರ ಹಿಂದೆ ದುಡ್ಡಿನ ಆಸೆಗೆ ಬಿದ್ದಿದ್ದಾರೆ ಅಂತ ಹೇಳಬಹುದು. ಈ ಇದೆಲ್ಲ ದೃಶ್ಯವನ್ನ ನೋಡಿದ್ರೆ ಅನ್ನುವಂತಹ ಮಾತು ಕೂಡ ಅವರು ಹೇಳಿದ್ರು. ಒಂದು ಎರಡು ಗ್ರಾಮ ಅಲ್ಲ, ಹಲವು ಗ್ರಾಮಗಳಲ್ಲೂ ಕೂಡ ಇದೇ ಗೋಳಾಗಿದೆ ಅನ್ನುವಂತಹ ಮಾತು ಸ್ವತಃ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಸುರೇಶ್ ಅವರು ಅಮೋಕ್ ಟಿವಿಗೆ ಹೇಳಿದ್ರು. ಎಸ್, ಇನ್ನು ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈಗಾಗಲೇ ಗುಂಡ್ಲುಪೇಟೆಯಲ್ಲಿ ಹಲವು ಗ್ರಾಮಗಳಲ್ಲಿ ಸರಿಯಾಗಿ ನೀರು ಕೂಡ ಬರ್ತಾ ಇಲ್ಲ, ನಲ್ಲಿ ಕಾಮಗಾರಿ ಕೂಡ ಕಳಪೆಯಿಂದ ಕೂಡಿದೆ ಅನ್ನುವಂತಹ ಆರೋಪ, ಏನಿದೆ ಸದ್ಯದ ಪರಿಸ್ಥಿತಿ? ಏನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅರ್ಕರ್ ಜಲಜೀವನ ಯೋಜನೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಚಾಮರಾಜ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಏನ್ ಇವರು ನಳ ಸಂಪರ್ಕ ಮಾಡಲು ಮತ್ತೆ ಪೈಪ್ ಲೈನ್ ಕುಡಿಯೋದಕ್ಕೆ ಇವರು ಖಾಸಗಿ ಏಜೆನ್ಸಿಗಳಿಗೆ ನೀಡಿರ್ತಾರೆ. ಆದ್ರೆ ಈ ಖಾಸಗಿ ಸಂಸ್ಥೆಯವರು ಸರಿಯಾದಂತ ಕಾಮಗಾರಿಯನ್ನ ನಡೆಸದೆ ಕಳಪೆ ಪೈಪ್ ಮತ್ತೆ ಏನು ಪೈಪ್ ಲೈನ್ ಮಾಡಿರ್ತಾರೆ ಮತ್ತೆ ಅಳವಡಿಕೆ ಮಾಡಿದಂತ ಮೀಟರ್ ಎಲ್ಲ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಾಗಿರೋದ್ರಿಂದ ಈ ಹಿಂದೆ ಇದ್ದಂತಹ ನಳ ಸಂಪರ್ಕದಲ್ಲಿ ನೀರು ಸಿಗ್ತಾ ಇತ್ತು. ಇದರಲ್ಲಿ ನಮ್ಗೆ ನೀರು ಸಾಕತ್ತೆ ಅಂತ ಒಂದು ಸ್ಥಳೀಯ ಜನರು ಅದನ್ನ ತಿರಸ್ಕಾರ ಮಾಡ್ತಿರೋ ದೃಶ್ಯಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಏನು ಜಲಜೀವನ ಇದನ್ನ ಸಮರ್ಪಕವಾಗಿ ತಲುಪಬೇಕಾಗಿತ್ತು ಜನತೆಗೆ ಅದು ತಲುಪಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಎಸ್ ಶಿವಕುಮಾರ್, ಈಗ ಅಂತಹ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಹೇಗಿದೆ, ಅಲ್ಲಿ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಎಲ್ಲ ಸರಿಯಾಗಿದೆಯಾ ವ್ಯವಸ್ಥೆ? ಸ್ಮಿತಾ, ಇದು ಜಲಜೀವನ ಯೋಜನೆ ಬಂದು ಈಗ ಅಂಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಗುವಿನಹಳ್ಳಿ ಮತ್ತೆ ಮಗುವಿನಹಳ್ಳಿ ಕಾಲೋನಿ ಅಂತ ಒಂದು ಆಡಿ ಜನರು ವಾಸ ಮಾಡುವಂತ ಒಂದು ಊರದು. ಆ ಊರಲ್ಲಿ ಕೇವಲ 24 ಮನೆಗಳಿಗೆ ಇವರು ಜಲಜೀವನ ಯೋಜನೆ ಏನು ಪೈಪ್ ಲೈನ್ ಮಾಡ್ಲಿಕ್ಕೆ 10 ಲಕ್ಷವನ್ನು ವೆಚ್ಚ ಮಾಡಿರ್ತಾರೆ. ಅದೇ ಪಕ್ಕದ ಮಗುವಿನಹಳ್ಳಿ ಅಂತ ಆ ಗ್ರಾಮದಲ್ಲಿ 74 ಮನೆಗಳಿಗೆ 10 ಲಕ್ಷ, 74 ಮನೆಗಳಿಗೂ 10 ಲಕ್ಷ ಮತ್ತೆ ಈ ಮನೆಗಳಿಗೂ 10 ಲಕ್ಷ ವೆಚ್ಚವನ್ನು ಮಾಡಿರ್ತಾರೆ ಸ್ಮಿತಾ. ಧನ್ಯವಾದಗಳು ಶಿವಕುಮಾರ್ ತಮ್ಮ ಡೀಟೇಲ್ಸ್ ಗಾಗಿ. ಈಗಾಗಲೇ ಅಲ್ಲಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಇಲ್ಲಿ ಆಗ್ತಾ ಇರುವಂತಹ ಕಾಮಗಾರಿ ತುಂಬಾ ಕಳಪೆಯಿಂದ ಕೂಡಿದೆ. ಆದ್ರೆ ಇನ್ನು ಮುಂದಾದ್ರೂ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಮತ್ತೆ ಮರು ಕಾಮಗಾರಿಯನ್ನ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಕೆಲವು ದೃಶ್ಯಗಳಲ್ಲನ್ನು ಕೂಡ ನಾವು ನೋಡಿದ್ವಿ, ಪೈಪ್ಗಳೆಲ್ಲ ಅಲ್ಲಿ ಮುರ್ಕೊಂಡು ಹೋಗ್ತಾ ಇದ್ವು, ನೀರು ಕೂಡ ಪೋಲ್ ಆಗ್ತಾ ಇತ್ತು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ನಾವು ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಖಂಡಿತ ಅವರ ಮಾತನ್ನ ನಾವು ಒಪ್ಪಲೇಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಅವರು ಯಾವ ತರ ಅಲ್ಲಿ ಪೈಪ್ ಅನ್ನ ಅಳಗಾಡಿಸ್ತಾ ಇದ್ದಾರೆ, ಅದು ಕೂಡ ಹಾಗೆ ಕಿತ್ಕೊಂಡು ಬರ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ನಾವು ದೃಶ್ಯವನ್ನ ನೋಡಿದ್ರು ಕೂಡ ನಮಗೂ ಕೂಡ ಸತ್ಯ ಅನ್ಸುತ್ತೆ, 100ಕ್ಕೆ 100ರಷ್ಟು ಸತ್ಯದ ಮಾತು ಅದು. ಯಾಕಂದ್ರೆ ಇನ್ನು ಮುಂದಾದ್ರೂ ಗ್ರಾಮ ಪಂಚಾಯತಿಗೆ ಎಷ್ಟೆಲ್ಲ ಗ್ರಾಮಗಳು ಅಲ್ಲಿ ಹ್ಯಾಂಡ್ ಓವರ್ ಆಗಿದ್ದಾವೆ, ಎಲ್ಲ ಗ್ರಾಮಗಳಲ್ಲೂ ಕೂಡ ಅವರು ಪರಿಶೀಲನೆಯನ್ನ ಮಾಡಲೇಬೇಕಾಗುತ್ತೆ. ಏನ್ ಕಾಮಗಾರಿಯಲ್ಲಿ ಸುಮ್ಮನೆ ದುಡ್ಡು ಸುರಿದಿರೋದಷ್ಟೇ ಅಲ್ಲ, ಅಲ್ಲಿ ಕಾಮಗಾರಿ ಹೇಗಾಗಿದೆ ಅನ್ನುವಂತಹ ಅದನ್ನು ಕೂಡ ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಯೋಜನೆ ಜಾರಿಯಾಗಿದೆ, ಜಲಜೀವನ್ ಮಿಷನ್ ಯೋಜನೆ ಏನ್ ಜಾರಿ ಆಗಿದೆ ಅದು ಎಲ್ರಿಗೂ ಕೂಡ ಅದು ಸಿಗ್ಬೇಕು, ಅಂದ್ರೆ ಅದು ಉಪಯೋಗಕ್ಕೆ ಬರಬೇಕು ಅನ್ನುವಂತಹ ಮಾತು ಅಲ್ಲಿ ಸ್ಥಳೀಯರು ಕೂಡ ಹೇಳಿದ್ರು. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಗ್ರಾಮ ಪಂಚಾಯತಿ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಳಬಹುದಾ ಅನ್ನುವಂತಹ ಇಲ್ಲಿ ಯಕ್ಷ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಆದ್ರೂ ಕೂಡ ಅಮೋಕ್ ಟಿವಿಯ ಸುದ್ದಿ ನೋಡಿ ಆದ್ರೂ ಎಚ್ಚೆತ್ತುಕೊಳ್ತಾರಾ ಅಧಿಕಾರಿಗಳು ಅನ್ನುವಂತಹ ಮಾತು ಕೂಡ ಇಲ್ಲಿ ಬಂದಿದೆ, ಕಾದು ನೋಡ್ಬೇಕಿದೆ.